ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾರ ವರನ ತಾಲೂಕಿನ ಕಾಸರಕೋಡಿನಲ್ಲಿ ಕಾಂಡ್ಲಾ ನಡಿಗೆ ಎಂಬ ಪ್ರವಾಸಿ ತಾಣವನ್ನು ನಿರ್ಮಿಸಲಾಗಿದ್ದು ಕಾಂಡ್ಲಾ ಕಾಡಿನ ಕುರಿತು ಜಾಗೃತಿ ಮೂಡಿಸಲು ಇದು ಸಹಕಾರಿಯಾಗಿದೆ. ಕಾಂಡ್ಲಾ ಗಿಡಗಳು ಮಣ್ಣಿನ ಸವಕಳಿ ತಡೆಯುವುದರ ಜೊತೆಗೆ ಚಂಡಮಾರುತ ಹಾಗೂ ಸುನಾಮಿಯ ಪ್ರಭಾವವನ್ನು ತಗ್ಗಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ಈ ಹಿನ್ನೆಲೆಯಲ್ಲಿ ಕಾಸರಕೋಡಿನ ಅರಣ್ಯ ಇಲಾಖೆಯು ಕಾಂಡ್ಲಾ ನಡಿಗೆ ಮಾರ್ಗವನ್ನು ನಿರ್ಮಿಸಿದ್ದು ಇದರ ಬೆಳವಣಿಗೆ ಹಾಗೂ ಪ್ರಾಮುಖ್ಯತೆಯನ್ನು ಸಾರುವ ಫಲಕಗಳನ್ನು ಹಾಕಲಾಗಿದೆ. ವಿಶಾಲವಾದ ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ಶ್ರೀಕಾಂತ್. ಕಾಂಡ್ಲಾ ನಡಿಗೆ ಮಾರ್ಗವನ್ನು ನಿರ್ಮಿಸಿರುವುದು ವಿಶೇಷವಾಗಿದ್ದು ಇದರ ಪ್ರಾಮುಖ್ಯತೆಯನ್ನು ತಿಳಿಯಲು ಅವಕಾಶ ದೊರೆತಿದೆ ಎಂದರು. ಅದನ್ನು ನಮ್ಮ ಫಾರೆಸ್ಟ್ ಆಫೀಸರ್ ಅವರು ಎಲ್ಲ ತೋರಿಸಿ ನಮಗೆ ತುಂಬಾ ಇಲ್ಲಿ ಹೆಂಗಿದೆ ಅಂತ ಹೇಳಿ ತೋರಿಸಿದ್ದಾರೆ ನಮಗೆ. ಇದು ಒಳ್ಳೆ ಒಂದು ಒಳ್ಳೆಯ ಸ್ಥಳ, ಇದು ಬೆಂಗಳೂರಲ್ಲಿ ನಮಗೆ ನೋಡಕ್ಕೆ ಸಿಗುವುದಿಲ್ಲ. ಇಲ್ಲಿ ಹೊಸದಾಗಿ ಮತ್ತೋರ್ವ ಪ್ರವಾಸಿಗ ಶ್ರೀನಾಥ್, ಕಾಂಡ್ಲಾ ಗಿಡಗಳ ಬಗ್ಗೆ ತಿಳಿದುಕೊಳ್ಳಲು ಇದೊಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ. ಈ ಸ್ಥಳವು ಚಿತ್ರೀಕರಣ ಮಾಡಲು ಇಲ್ಲಿ ಉತ್ತಮವಾದ ಪರಿಸರ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಪ್ರೀ ವೆಡ್ಡಿಂಗ್ ಶೂಟ್ ಅದಕ್ಕೆಲ್ಲ ಒಳ್ಳೆ ಆಗ್ತದೆ ಇಲ್ಲಿ ಮಾಡಲಿಕ್ಕೆ. ಮತ್ತೆ ಇದೊಂದ್ಸಲಿ ಏನೋ ಲೈಫ್ ಟೈಮ್ ವಿಸಿಟ್ ಇದ್ದ ಹಾಗೆ ನೀವು ಬಂದು ನೋಡ್ಕೊಂಡು ಹೋಗಿ. ಇಟ್ಸ್ ಅ ವೆರಿ ಕೂಲ್ ಪ್ಲೇಸ್, ವೆರಿ ಗುಡ್ ಪ್ಲೇಸ್, ಸೈಲೆಂಟ್, ಮೇಡ್ ಫಾರ್ ಪೀಪಲ್ ಹೂ ಲವ್ ಪೀಸ್. ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್. 330 ಹೊನ್ನಾರವರ ವಲಯ ಅರಣ್ಯ ಅಧಿಕಾರಿ ಶರತ್ ಶೆಟ್ಟಿ, ಕಾಂಡ್ಲಾ ನಡಿಗೆ ಮಾರ್ಗವು 330 ಮೀಟರ್ ಉದ್ದವಾಗಿದ್ದು ಸುತ್ತು ಕಾಂಡ್ಲಾ ಗಿಡಗಳನ್ನು ಬೆಳೆಸಲಾಗಿದೆ. ಕಾಂಡ್ಲಾ ಗಿಡಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಈ ಯೋಜನೆ ಸಹಕಾರಿಯಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವುದು ಹಾಗೂ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಕೂಡ ಈ ಬಗ್ಗೆ ಮಾಹಿತಿಯನ್ನು ನಾವು ನೀಡುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಶರತ್ತು ಹಿನ್ನೆಲೆಯಲ್ಲಿ ಅಂದಾಜು ಒಂದು 14 ಜಾತಿಯ ವಿವಿಧ ಜಾತಿಯ ಕಾಂಡ್ಲಾ ಗಿಡಗಳಿರ್ತವೆ. ಈ ಒಂದು ಕಾಂಡ್ಲಾ ನಡಿಗೆ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಇದನ್ನು ಸಾರ್ವಜನಿಕರು ಕೂಡ ಬಹಳ ಇಷ್ಟಪಡ್ತಾ ಇದ್ದಾರೆ, ಪ್ರವಾಸಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲೂ ಬಂದು ಹೋಗ್ತಾ ಇದ್ದಾರೆ.